ಮನ್ಸೋರೆ ಹೇಳ್ತಾ ಇದ್ರು ಡಿಪ್ರೆಷನ್ಗೆ ಹೋದಾಗ ಈ ಚಿತ್ರ ಹೊಳೆಯಿತು ಅಂತ. ಅವರು ಮತ್ತೆ ಮತ್ತೆ ಡಿಪ್ರೆಷನ್ಗೆ ಹೋಗಲಿ ಬೇರೆ ಬೇರೆ ಕಾರಣಕ್ಕೆ ಅಂತ ಆಶಿಸ್ತೇನೆ. ಪ್ರಪಂಚದ ಎಲ್ಲ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಶಾರ್ಟ್ ಫಿಲ್ಮ್ ಕಾರ್ನರ್ ಅಂತ ವಿಶೇಷವಾಗಿಟ್ಟಿರ್ತಾರೆ. ತುಂಬ ಯುವಕರು ಅಲ್ಲಿ ತೊಡಗಿಸ್ಕೊಂಡಿರೋದನ್ನು ಕಾಣ್ತೀವಿ. ಕಾರಣ ಈ ಕಿರುಚಿತ್ರಗಳು ತಮ್ಮ ಕಿರಿದಾದ ಗಾತ್ರದಲ್ಲಿ ತುಂಬ ಹಿರಿದಾದ ಒಂದು ಗರ್ಭವನ್ನು ಅರ್ಥಗಳನ್ನು ಇಟ್ಕೊಂಡಿರುತ್ತೆ. ನೋಡಿ, ಇಲ್ಲಿ ಪಪೆಟ್ ಮತ್ತು ಕ್ರಿಟಿಕ್, ಒಬ್ಬಳು ಕಲಾವಿದೆ ಸಾಧಾರಣ ಸೇಲ್ಸ್ ಗರ್ಲಿಂದ ಕಲಿಯೋದು ಎಷ್ಟೊಂದು ಇರುತ್ತೆ ಅವಳ ವೃತ್ತಿ ಜೀವನಕ್ಕೆ ಅನ್ನುವಂಥದ್ದು ಒಂದು ಧ್ವನಿ ಇದೆ. ಅಷ್ಟಕ್ಕೆ ಸಿನಿಮಾ ನಿಂತರೂ ಕೂಡ ನಿಮ್ಮ ಮನಸ್ಸಿನಲ್ಲದು ಬೆಳೀತಾ ಹೋಗುತ್ತೆ. ಹೀಗೆ ಬಂದ ಕಲಾವಿದೆ ಮುಂದೆ ತಾರೆಯಾದಾಗ ಉದ್ಯಮವನ್ನು ಪಪೆಟ್ ಮಾಡ್ಕೋತಾಳೆ ಒಬ್ಬ ತಾರೆ. ಅಂದರೆ ಒಂದು ಕಿರುಚಿತ್ರ ಈ ಥರ ಬೇರೆ ಬೇರೆ ಧ್ವನಿ ಇಟ್ಕೊಂಡಿರುತ್ತೆ ಅನ್ನೋದು ಬಹಳ ಗಮನಿಸಬೇಕಾದ್ದು. ಹಾಗೆ ನಾಗಾಭರಣ ಮತ್ತು ಉಮಾ ಅಭಿನಯಿಸಿರುವಂಥ ವಿಮರ್ಶಕ ಚಿತ್ರ ಕೂಡ ಮೊದಲನೇದು ಪೇಂಟಿಂಗ್ ಬಗ್ಗೆ, ಸಾರಿ ಆರ್ಟಿಸ್ಟ್ ಬಗ್ಗೆ ಇದ್ದರೆ ಎರಡನೇದು ಸಾಹಿತ್ಯದ ವಿಚಾರ. ಸೊ ಇಲ್ಲಿ ಎರಡೂ ಚಿತ್ರಗಳು ಒಂದು ಕಲೆಯ ಬಗ್ಗೆ ಒಂದು ಸಾಹಿತ್ಯದ ಬಗ್ಗೆ ಮಾತನಾಡ್ತವೆ. ನಮ್ಮ ಸುತ್ತ ನಡೆಯುವಂಥ ಚಿಕ್ಕ ಚಿಕ್ಕ ಘಟನೆಗಳನ್ನು ಎಷ್ಟು ಚೆನ್ನಾಗಿ ಫಿಲ್ಮ್ಸ್ ಮಾಡಬಹುದು ಅನ್ನೋದು ಇದರಿಂದ ಎದ್ದು ಕಾಣುತ್ತೆ. ಆ ಕಡೆ ಚಿತ್ರ ಬಶೀರ್ ಅವರ ಕಥೆ, ಎರಡೇ ಪಾತ್ರ ಒಂದೇ ಲೊಕೇಶನ್, ಎಷ್ಟು ಅರ್ಥಪೂರ್ಣವಾಗಿ ಚೆನ್ನಾಗಿ ಇವತ್ತಿನ ವಿಮರ್ಶಾಲೋಕಕ್ಕೆ ಹಿಡಿದಿರುವಂತಹ ಒಂದು ರೋಗವನ್ನು ಎಷ್ಟು ಚೆನ್ನಾಗಿ ಹೇಳಿದೆ. ಪುಸ್ತಕ ಓದಿ ವಿಮರ್ಶೆ ಮಾಡೋದು, ಸಿನಿಮಾ ನೋಡದೆ ವಿಮರ್ಶೆ ಮಾಡೋದು, ಇತ್ಯಾದಿ ಅರ್ಥಗಳು ಮುಂದಕ್ಕೆ ಬರುತ್ತೆ ಅದರಲ್ಲಿ. ಇದು ತುಂಬ ಸಲ ಯೂಟ್ಯೂಬ್ ವಾಹಿನಿ ಎಲ್ಲೋ ಒಂದು ಕಡೆ ತುಂಬ ಅನಗತ್ಯವಾದ ವಿಡಿಯೋಗಳಿಂದ ತುಂಬಿ ತುಳುಕಿ ಕೊಳಿತಾ ಇರೋ ಸಮಯದಲ್ಲಿ ಈ ಥರ ವಿಡಿಯೋ ಚಿತ್ರಗಳು ನಿಜವಾಗ್ಲೂ ಕನ್ನಡಕ್ಕೆ ಇಂಥ ಚಿತ್ರಗಳು ಅದರಲ್ಲೂ ಸಬ್ಟೈಟಲ್ ಮಾಡಿದ್ದಾರೆ, ಎಲ್ಲ ಭಾಷೆಯವರು ನೋಡೋಕೆ ಸಾಧ್ಯ ಆಗುತ್ತೆ. ಈ ಚಿತ್ರಗಳಿಗೆ ಯಶಸ್ಸು ಸಿಕ್ಕಲಿ, ನಮ್ಮ ಸತ್ಯ ಹೆಗ್ಡೆಯವರ ಈ ಪ್ರಯತ್ನ ನಿರಂತರವಾಗಿರಲಿ. ಅನೇಕ ಯುವ ಪ್ರತಿಭೆಗಳು ಈ ವೇದಿಕೆಯನ್ನು ಬಳಸಿಕೊಂಡು ತಮ್ಮ ಅಭಿವ್ಯಕ್ತಿಯನ್ನು ಕಂಡುಕೊಳ್ಳಿ ಅಂತಲೇ ಆಶಿಸ್ತೇನೆ. ಮನ್ಸೋರಿಯವರಿಗೆ ಮತ್ತು ಎರಡೂ ಚಿತ್ರದ ಕಲಾವಿದರು ತಂತ್ರಜ್ಞರಿಗೆ ನನ್ನ ಪ್ರೀತಿಪೂರ್ವಕವಾದ ಅಭಿನಂದನೆಗಳು. ನಮಸ್ತೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮದಿ.